ಜೆಡಿಎಸ್ ಇಂದ ಬಂದವರು ಕ್ಯಾನ್ವಾಸ್ ಗೆ ಯಾವ ಬೀದಿ ಅಂತ ಗೊತ್ತಿಲ್ಲ ಆಚೆಯಿಂದ ಬಂದಿರೋ ಜೆಡಿಎಸ್ ನವರು ಚಾರಕ್ಕೆ ಅಡ್ವರ್ಟೈಸ್ಮೆಂಟ್ ಗೆ ಬಿಡ್ತಾರಲ್ಲ ಅಡ್ವರ್ಟೈಸ್ಮೆಂಟ್ ದುಡ್ಡು ಕೊಟ್ರೆ ಎಲ್ಲ ಬರ್ತಾರೆ ಬೆಂಗಳೂರಿಂದಾನೆ ಬರ್ತಾರೆ ಅಮೆರಿಕಾ ಅಂತಾನೆ ಬರ್ತಾರೆ ಅಲ್ಲ ಅವರೇ ಹೇಳ್ದಲ್ಲ ನಮ್ಗೆ ಸಾಫ್ ಓಟ್ ಬೇಡ ನನ್ಗೆ ಗೊತ್ತು ನಮ್ಮ ಗೌಡ್ರು ಇದಾರೆ ಗೆಲ್ಸ್ತಾರೆ ಅಂತ ಹೇಳ್ದಲ್ಲ ಅವರು ತಾತ ಅವ್ರ ಅಪ್ಪ ಎಲ್ಲ ಮಾಡಿದ್ದು ಜೆಡಿಎಸ್ ಇವಾಗ ಹೋಗಿ ಸೇರಿಸ್ಕೊಂಡಿದ್ದು ಕಾರಣ ಏನು ಸಾಬ್ರು ಬೇಡ ಸಾಬ್ರು ಬೇಡ ಅಂತ ದರ್ಗಾಗೆ ಹೋಗ್ತಾರೆ ಮಸಾಣಿಗೆ ಗೌರಿಗೆ ಹೋಗ್ತಾರೆ ಮಸೀದಿನಲ್ಲಿ ಬಂದು ಕುತ್ಕೋತಾರೆ ಟೋಪಿ ಹಾಕೋತಾರೆ ಎಲ್ಲ ಮಾಡ್ಕೋತಾರೆ ತಿರ್ಗಾ ಎಲೆಕ್ಷನ್ ಆದ್ಮೇಲೆ ಸಾಬ್ರೂನೆ ಓಡ್ಕೊಟ್ಟಿಲ್ಲ ಕುಮಾರಸ್ವಾಮಿ ಮಗ ನಿಂತಿರೋದು ಜೆಡಿಎಸ್ ಇಂದ ಅದರಲ್ಲಿ ಬಾವುಟ ಮಾತ್ರ ಜೆಡಿಎಸ್ ಇರೋದು ಅದರಲ್ಲಿ ದೊಣ್ಣೆ ಇರೋದು ಬಿಜೆಪಿ ಮುಸ್ಲಿಮ್ಸ್ ಅವರು ಯಾರು ಇನ್ನ ಗಂಟ ಗೌರ್ಮೆಂಟ್ ಜಾಬ್ ಅಲ್ಲಿ ಎಷ್ಟು ಜನ ಇದರ ತೋರಿಸ್ಲಿ ಅರ್ಥ ಆಯ್ತಾ ನಮಗೆ ಮುಸ್ಲಿಮ್ಸ್ ಜನಗೆ ಸ್ವಲ್ಪ ಗೌರ್ಮೆಂಟ್ ಜಾಬ್ಸ್ ಅದು ಇದು ಅವೈಲಬಲ್ ಮಾಡಿಸ್ಬೇಕು ಅವರು ಇಲ್ಲ ಅವ್ರ ಅಪ್ಪನು ಕೆಲಸ ಮಾಡಲಿಲ್ಲ ಮುಖ್ಯಮಂತ್ರಿ ಆಗಿ ಅವ್ನು ಏನ್ ಮಾಡ್ತಾನೆ ಮಗ ಕೆಲಸ ಸಾಬ್ರು ಓಟ್ ಇದ್ರೇನೆ ಬರುತ್ತೆ ಎಲ್ಲ ರಾಜಕೀಯನು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಜೆಡಿಎಸ್ ಯಾರು ಇರ್ಲಿ ಸಾಬ್ರು ಬೇಕೇ ಬೇಕಲ್ಲಿ ಸಾಬ್ರು ಓಟ್ ಇಲ್ಲ ಅಂದ್ರೆ ಯಾರು ಬರುದಿಲ್ಲ ಇನ್ನೊಂದು ಇವ್ರು ಹೇಳ್ತಾರಲ್ಲ ರೈತ ಪರವಾಗಿ ಇದೀನೋ ರೈತರ ಪರವಾಗಿ ಏನ್ ಮಾಡೋ ರೈತರಿಗೆ ಸಾಲ ಮನ್ನಾ ಮಾಡಿದ್ರು 8 ವರ್ಷ ಮುಂಚೆ ಎಷ್ಟು ಸಾಲ ಮನ್ನಾ ಮಾಡಿದ್ರು 7 ಲಕ್ಷ ಕೋಟಿ ಮಾಡ್ಬಿಟ್ರಾ ಎಷ್ಟು ಲಕ್ಷ ಕೋಟಿ ಮಾಡಿದ್ರು ನಿಮ್ಗೆ ತಾವ ಅದೇ ರೆಕಾರ್ಡು ಎಷ್ಟೆಷ್ಟು ಮಾಡೋರು ನಿಮ್ದು ರೆಕಾರ್ಡ್ ಅದೇ ಇವ್ರು ತಿಂಗಳಿಗೆ ಎಷ್ಟು ಮಾಡ್ತಾವ್ರೆ ಕಾಂಗ್ರೆಸ್ನವ್ರು ತಿಂಗಳಿಗೆ ಎಷ್ಟು ಮಾಡ್ತಾವ್ರೆ ಇವ್ರು 8 ವರ್ಷ ಮುಂಚೆ ಮಾಡಿದ್ದು ಅದೇ ಇಟ್ಕೊಂಡು ಹಳೆ ಪುಸ್ತಕ ನಾವು ರೈತರಿಗೆ ಮಾಡಿದ್ದೀನಿ ರೈತರಿಗೆ ಮಾಡಿದ್ದೀನಿ ರೈತರಿಗೆ ಮಾಡಿ ಏನು ಮಾಡೋರೆ ರೈತರಿಗೆ ಅದೇ ಒಂದ್ಸಲ ಮಾಡ್ಬಿಟ್ರು ಇನ್ನು ಸಾಯೋ ಗಂಟ ಅದೇ ತೋರಿಸ್ತಾ ಇರ್ತಾರೆ ರೈತರು ಸಾಲ ಮನ್ನಾ ರೈತರ ಸಾಲ ಮನ್ನಾ ಮಿಕ್ಕಿದ್ದು ಏನು ಮಾಡಿ ರೈತರಿಗೂ ಏನು ಮಾಡಿಲ್ಲ ಮೇಡಮ್ ಬಂದ್ರಲ್ಲ ಇಲ್ಲಿ ಬಂದ್ರಲ್ಲ ಜೆಡಿಎಸ್ ಒಂದ್ನಿಮಿಷ ಬೇಕು ಜನ ಈಗಲೇ ಈಗ ರಾಮನಗರ 10 ವರ್ಷ ಇವರು ಎಂಎಲ್ಎ ಸಿಎಂ ಇದ್ರು ರಾಮನಗರ ಏನ್ ಮಾಡಿದ್ದಾರೆ ರಾಮನಗರ ಸರಿ ಮೋರಿ ಇಲ್ಲ ಸರಿ ರೋಡ್ ಇಲ್ಲ ರಾಮನಗರ ಈಗ ಕುಮಾರಸ್ವಾಮಿಗೆ ರೈತರನ್ನೇ ಕಾಣಿಸೋದು ಬೇರೆ ಜನ ಕಾಣಿಸಲ್ಲ ಬರೀ ರೈತರು ಸಂಘ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಎಲ್ಲ ಅದೇ ಹೇಳೋದು ಪಬ್ಲಿಕ್ಗೆ ಬೇರೆ ಪಬ್ಲಿಕ್ಗೆ ಸೇವೆ ಮಾಡಲ್ಲ ಅವರು ಜನ ಇದ್ರು ಅಂತ ಈ ಕ್ಯಾನ್ವಾಸ್ಗೆ ಬಂದವ್ರೆ ಯಾವ್ರವ್ರು ಕೇಳಿ ಯಾವ್ರವ್ರು ಅವ್ರು ಕೇಳ್ಕೊಬಿಡಿ ಜೆಡಿಎಸ್ ಇಂದ ಬಂದವ್ರೆ ಕ್ಯಾನ್ವಾಸ್ಗೆ ಯಾವ ಬೀದಿ ಅಂತ ಗೊತ್ತಿಲ್ಲ ಹಂಗೆ ಬಂದಿದ್ದು ಅವತ್ತು ಅವತ್ ಬಂದಿ ಶೌಚಾಲಯ ಇಲ್ಲದೆ ನಮ್ ಕೇಳ್ತಾರ ಬಾಬಾ ಅವ್ರು ಬಂದು ಮದ್ದೂರಿಂದ ಮಳ್ಳೊಳ್ಳಿಯಿಂದ ಎಲ್ಲೆಲ್ಲಿಂದ ಮಂಡ್ಯದಿಂದ ಕರ್ಕೊಂಡ್ಬಂದು ಅವ್ರಿಗೆ ಯಾವ ಬೀದಿಯಲ್ಲಿ ಹೋಗ್ಬೇಕು ಎಲ್ಲಿ ಶೌಚಾಲಯ ಅದೇ ಲೇಡೀಸ್ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಹೋಟ್ಲೇ ಇಲ್ಲದೆ ಟೀ ಹೋಟ್ಲ್ ಇಲ್ಲದೆ ಊಟದ ಹೋಟ್ಲ್ ಇಲ್ಲದೆ ಅವ್ರಿಗೆ ಗೊತ್ತಿಲ್ಲ ಇಲ್ಲೂ ಬಂದವ್ರು ಈಗ ಜೆಡಿಎಸ್ನವ್ರು ಕಾರ್ಯಕರ್ತರು ಅವ್ರು ಕೇಳಿ ಯಾವ್ರು ಅವರು ಅಂತ ನಿಮ್ಮ ಮುಂದೆ ಪ್ರೂವ್ ಆಗುತ್ತದೆ ಸುಮ್ಮನೆ ಬಂದು ಓ ಜೆಡಿಎಸ್ನವರು ಅಂತ ತಿರುಗ್ತಾರಷ್ಟೇ ಇಲ್ಲಿ ಯಾರು ಜೆಡಿಎಸ್ನವ್ರು ಇಲ್ಲ ಆಚೆಯಿಂದ ಬಂದಿರೋರು ಜೆಡಿಎಸ್ನವರು ಚಾರಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಬಿಡ್ತಾರಲ್ಲ ದುಡ್ಡು ಕೊಟ್ರೆ ಎಲ್ಲ ಬರ್ತಾರೆ ಬೆಂಗಳೂರಿಂದಾನೇ ಬರ್ತಾರೆ ಅಮೆರಿಕಾ ಅಂತಾನೆ ಬರ್ತಾರೆ ಇವರು ಮೋದಿ ಇವ್ರಿಗೆ ಕರ್ಕೊಂಡ್ ಬಂದಿದ್ದಲ್ಲ ಅಮೆರಿಕಾಯಿಂದ ಹಂಗೆ ಎಲ್ಲ ಜನ ದುಡ್ಡು ಕೊಟ್ರೆ ಬರ್ತಾರೆ ಡ್ರಮ್ಗೆ ಕರ್ಕೊಂಡ್ ಬಂದಿದ್ದಲ್ಲ ಇವಾಗ ತಿರ್ಗಾ ಗೆಲ್ದಿದ್ದಾನೆ ಡ್ರಮ್ಮು ಈ ಸತಿ ಎಲೆಕ್ಷನ್ ಅಲ್ಲಿ ತಿರ್ಗಾ ಗೆಲ್ದಿದ ತಿರ್ಗಾ ಹಾ ಡ್ರಮ್ಮು ಇವಾಗ ಕುಮಾರಸ್ವಾಮಿ ತಿರ್ಗಾ ಅವನಿಗೆ ಕರ್ಕೊಂಡ್ ಬರ್ತಾರೆ ಕುಮಾರಸ್ವಾಮಿಗೆ ನೀವು ಹೇಳ್ಬೇಕು ಚನ್ನಪಟ್ಟಣದಿಂದ ಏನ್ ಪ್ರಾಬ್ಲಮ್ ಆಗಿದ್ದು ಜೆಡಿಎಸ್ಯಿಂದ ಬಿಜೆಪಿಗೆ ಹೋಗಿ ಸೇರ್ದಲ್ಲ ಅಂತ ಏನ್ ಕಾರಣ ಅಂತ ನೀವು ಪತ್ರಕಾರ ಹೇಳ್ಬೇಕು ನೀವು ಪಬ್ಲಿಕ್ ಹೇಳ್ಬೇಕಲ್ಲ ನೀವು ಉತ್ತರ ಕೇಳ್ಬೇಕು ಅವ್ರಿಗೆ ನಾವೆಲ್ಲ ಕೊಟ್ಟಿಲ್ಲ ಅವರೇ ಹೇಳ್ದಲ್ಲ ಅಲ್ಲ ಅವರೇ ಹೇಳ್ದಲ್ಲ ನಮ್ಗೆ ಸಾಬ್ರು ಓಟ್ ಬೇಡ ನನ್ಗೆ ಗೊತ್ತು ನಮ್ಮ ಗೌಡ್ರು ಇದಾರೆ ಗೆಲ್ಸ್ತಾರೆ ಅಂತ ಹೇಳ್ದಲ್ಲ ಇವಾಗ ಚನ್ನಪಟ್ಟಣದಲ್ಲಿ ಬಂದು ತಿರ್ಗಾ ನಿಂತ್ಕೋತಾವ್ರಲ್ಲ ಯಾಕೆ ಯಾಕೆ ನಿಂತ್ಕೋತಾರದು ಸಾಬ್ರು ಬೇಡ ಅಂತ ಕೇಳ್ದಲ್ಲ ಹಾ ಬಿ ಜೆ ಪಿ ಕಾಂಪಿಟೇಷನ್ನು ಹಾ ಅವುದೇ ಅಧಿಕಾರ ಅಂತ ಅವರು ತಾತ ಅವ್ರ ಅಪ್ಪ ಎಲ್ಲ ಮಾಡಿದ್ದು ಜೆ ಡಿ ಎಸ್ ಇವಾಗ ಹೋಗಿ ಸೇರಿಸ್ಕೊಂಡಿದ್ದು ಕಾರಣ ಏನು ಅದೇ ನೀವೇ ಕೇಳ್ಕೊಡಿ ಸಾಬ್ರು ಬೇಡ ಅಂತ ದರ್ಗಾಗೆ ಹೋಗ್ತಾರೆ ಮಸಾಣಿಗೆ ಗೌರಿಗೆ ಹೋಗ್ತಾರೆ ಮಸೀದಿನಲ್ಲಿ ಬಂದು ಕುತ್ಕೋತಾರೆ ಟೋಪಿ ಹಾಕೋತಾರೆ ಎಲ್ಲ ಮಾಡ್ಕೋತಾರೆ ತಿರ್ಗಾ ಎಲೆಕ್ಷನ್ ಆದ್ಮೇಲೆ ಸಾಬ್ರೂನೆ ಒಟ್ಕೊಟ್ಟಿಲ್ಲ ಗೆಲ್ತಾ ಇದ್ದ ಅವರು ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಅವರು ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಹಾ ಗ್ಯಾರಂಟಿ ಐತೆ ಕಾಂಗ್ರೆಸ್ ಅಂತಲ್ಲ
ಕಾಂಗ್ರೆಸ್ ಅಂತ ಇಲ್ಲ ರಚನೆ ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಕರ್ನಾಟಕ ಬರ್ತಾರೆ ಸರ್ ನೋಡಿ ನೋಡಿ ಮೇಡಮ್ ಈಗ ನೀವು ಕೇಳ್ತಾರೆ ಅವ್ರು ಕೇಳ್ತಾರೆ ಅವ್ರು ಕೇಳ್ತಾರೆ ಹೇಳಿ ಹೇಳಿ ಸರ್ ಈ ಕ್ಷೇತ್ರಕ್ಕೆ ಯಾರು ಗೆಲ್ಲಬೇಕು ಯಾಕೆ ಸರ್ ಸರ್ ನಮ್ಮ ಕ್ಷೇತ್ರಕ್ಕೆ ಈಗ ಒಳ್ಳೆ ಸುವರ್ಣ ಅವಕಾಶ ಬಂದಿದೆ ಅದು ನಾವು ಕಳ್ಕೊಳ್ಳಕ್ಕಿಲ್ಲ ಸಿ ಪಿ ಯೋಗೇಶ್ವರನ ಗೆಲ್ಸಿ ಸಿ ಪಿ ಯೋಗೇಶ್ವರ ಯಾವ್ದಾರ ಪಾರ್ಟಿನ ನಿಂತ್ಕೊಂಡು ಈ ಸರಿ ಅವ್ರದೇ ವಿನ್ನಿದ್ದು ಅವರು ನಮ್ಮ ದೃಷ್ಟಿಗೆ ಕಾಂಗ್ರೆಸ್ ಬಂದವರೇ ನಾವು ಕಾಂಗ್ರೆಸ್ಸಿಂದ ಅವ್ರಿಗೆ ಓಟ್ ಹಾಕ್ತೀವಿ ನಮ್ಗೆ ಏನು ಕೆಲಸ ಬೇಕೋ ನಾವು ಹೋಗಿ ಮನೆ ಹತ್ರ ಬಾಗಿಲು ತಟ್ಬಿಟ್ಟು ಅವ್ರು ಮಲಗುವಾಗ ಎಬ್ಬಿಸ್ಬಿಟ್ಟು ಕೆಲಸ ಮಾಡ್ಕೋತೀವಿ ಜೆ ಡಿ ಎಸ್ ಅಲ್ಲಿ ಇರಲಿಲ್ಲ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಒಂದ್ಸರಿ ಇಂಡಿಪೆಂಡೆಂಟ್ ಅವ್ರು ಜೆ ಡಿ ಎಸ್ ಯಾವತ್ತೂ ಓಟ್ ಹಿಡಿಲಿಲ್ಲ ಗೊತ್ತಾ ಈ ಹಾ ಈಗ ಜೆ ಡಿ ಎಸ್ ಮಾತ್ರ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿಯಿಂದ ಬಂದಿದ್ದಲ್ವಾ ಸರ್ ಈಗ ನಾನು ಇದೇ ಸರ್ ನಾಲ್ಕನೇ ಸಲ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಮಗ ನಿಂತಿರೋದು ಜೆ ಡಿ ಎಸ್ ಇಂದ ಅದರಲ್ಲಿ ಬಾವುಟ ಮಾತ್ರ ಜೆ ಡಿ ಎಸ್ ಇರೋದು ಅದರಲ್ಲಿ ದೊಣ್ಣೆ ಇರೋದು ಬಿಜೆಪಿದು ಗೊತ್ತಾ ಹಾ ಅದು ಅದು ದೊಣ್ಣೆ ಬಂದ್ಬಿಟ್ಟು ಬಿಜೆಪಿದು ಇರೋದು ನಮಗೆ ಎಲ್ಲ ಗೊತ್ತು ಸರ್ ಈಗ ಜನಗಳು ದಡ್ರಲ್ಲ ಈಗ ಹೋಯ್ತು ಕಾಲ ಆವಾಗ ಚಾಕ್ಲೇಟ್ ತಗೊಂಡು ಓಟ್ ಹಾಕ್ಬಿಡ್ತಾ ಇದ್ರು ಈಗ ಹಾಕಲ್ಲ ಈಗ ಜನಗಳಿಗೆಲ್ಲ ಬುದ್ಧಿ ಇದೆ ಯಾವನ್ ಕೆಲಸ ಮಾಡ್ತಾನೆ ಯಾವನ ಅಂತ ಸರ್ ಇಡೀ ಕುಟುಂಬದಲ್ಲಿ ಎಲ್ಲ ರಾಜಕೀಯ ಮಾಡಾಯ್ತು ಯೋಗೇಶ್ ಬಿಟ್ಟು ಅವ್ರ ಮಗ ಇನ್ನೂ ತನಕ ನಿಂತಿಲ್ಲ ಗೆಲ್ಲಿ ಬಿಡಿ ಅವ್ರ ಅಪ್ಪ ಆಯ್ತು ಅವ್ರ ತಾತ ಆಯ್ತು ಅವ್ರ ಸೊಸೆ ಆಯ್ತು ಅವರೆಲ್ಲ ಆಯ್ತು ಬರೀ ಅವ್ರದೇ ಇರ್ಬೇಕು ರಾಜಕೀಯ ಈಗ ಸಿ ಪಿ ಯೋಗೇಶ್ವರ ಒಂದು ಅವಕಾಶ ಸಿಕ್ಕಿದೆ ನಾವು ದೇವರಿಂದ ಪ್ರಾರ್ಥನೆ ಮಾಡ್ತೀನಿ ಈ ಸರಿ ಖಂಡಿತ ಗೆಲ್ಲೇ ಗೆಲ್ತಾರೆ ಅವರೇ ವಿನ್ನು ಅವ್ರ ಕಾಂಗ್ರೆಸ್ ಚನ್ನಪಣ್ಣ ಮನೆ ಮಗ ಎಲ್ಲರಿಗೂ ಗೊತ್ತು ಅವ್ರು ಹುಟ್ಟಿರೋದೇ ಇಲ್ಲಿ ಮನೆಯಲ್ಲಿ ಹೋಗ್ಬಿಟ್ಟು ಬರೋಣ ಬಂದ್ಕಂಡ ಅಷ್ಟೇ ಸರ್ ಈಗ ಎಲ್ಲ ಮೈಂಡ್ ಮಾಡಿದ್ರೆ ಲಾಸ್ಟ್ ಟೈಮು ಹಿಂಗೆ ಮುಸ್ಲಿಮ್ಸು ಎಲ್ಲ ಮುಸ್ಲಿಮ್ಸ್ ಅಂತಲ್ಲ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಎಲ್ಲ ಓಟ್ ಹಾಕಿದ್ರು ಕುಮಾರಸ್ವಾಮಿಗೆ ಅವರು ಇಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿ ಕೇಂದ್ರದಲ್ಲಿ ಹೋಗಿ ಒಳ್ಳೆ ಕಳೆದ್ರ ಒಳ್ಳೆ ಮಿನಿಸ್ಟರ್ ಆಗೋರು ಇಡೀ ಇಂಡಿಯಾ ಮಾಡ್ಬೋದು ಅವರು ನಮ್ಮ ಚನ್ನಮಂಡಗಲ್ಲ ಇಡೀ ಇಂಡಿಯಾದಲ್ಲಿ ಕೆಲಸ ಮಾಡ್ಬೋದು ಅವರು ಮಾಡಲಿ ನಮ್ಮ ತಾಲೂಕಿಗೆ ಯಾಕಂದರೆ ಅವ್ರು ರಾಜಕೀಯ ನೋಡಿದ್ದು ಈ ತಾಲೂಕಿಂದನೇ ಅವ್ರ ಅಪ್ಪ ಅಂದರು ಅವರಿಂದ ರಾಜಕೀಯ ನೋಡಿದ್ರು ಅವ್ರಿಗೆ ಈ ರಾಜಿ ತಾಲೂಕು ಮೇಲೆ ಒಂದು ನೋವು ಅನ್ನೋದ್ರೆ ಅವ್ರ ಕೆಲಸ ಅವಳೇ ಮಾರೇ ಮಾಡ್ತಾರೆ ನಮಗೆ ಗೊತ್ತು ಕುಮಾರಸ್ವಾಮಿ ಏನು ಕೆಟ್ಟವರಲ್ಲ ಅವರು ಒಳ್ಳೆಯವರು ಈ ಸರಿ ಮಾತ್ರ ಯೋಗೇಶ್ಗೆ ವಿನ್ ಮಾಡ್ತೀವಿ ಹೇಗೆ ಎಸ್ ಅಲ್ಲಿ ಕೊಡ್ಬೇಕು ಸರ್ ನಮ್ಮೂರಲ್ಲಿ ಸೋತಿದ್ದಾರೆ ಸರ್ ನಮ್ಮೂರಲ್ಲಿ ಸೋತವ್ರೆ ಅವ್ರ ಅಪ್ಪನೇ ತಾನೇ ಇದ್ದಿದ್ದು ರೋಡ್ಗಳು ಮಾಡಿಸಿರೋದು ಲಾಸ್ಟ್ ಟೈಮು ಲಾಸ್ಟ್ ವೀಕು ಅವ್ರ ಮಗನೇ ಬಿದ್ದೋಗಿದ್ದಾರೆ ಅವ್ರಿಗೆ ಗೊತ್ತು ರೋಡು ಅದು ಇದು ಮಾಡಿಸಿಲ್ಲ ತಾನೇ ಅದಕ್ಕೆ ತಾನೇ ಬಿದ್ದೋಗಿರೋದು ಈಗ ನಮಗೆ ಏನು ಬೇಕಂದ್ರೆ ಈಗ 70,000 ಸೀಟ್ಗಳು ಉಳಿದಿದೆ ಕೋಟ ಅದರಲ್ಲಿ ನಮಗೆ ಗೌರ್ಮೆಂಟ್ ಸೀಟ್ಗಳು ನಮ್ಮ ಮುಸ್ಲಿಮ್ಸ್ ಅವರು ಯಾರು ಇನ್ನೂ ಗಂಟ ಗೌರ್ಮೆಂಟ್ ಜಾಬಲ್ಲಿ ಎಷ್ಟು ಜನ ಇದಾರೆ ತೋರಿಸ್ಲಿ ಅರ್ಥ ಆಯ್ತಾ ನಮಗೆ ಮುಸ್ಲಿಮ್ಸ್ ಜನಗೆ ಸ್ವಲ್ಪ ಗೌರ್ಮೆಂಟು ಜಾಬ್ಸು ಅದು ಇದು ಅವೈಲಬಲ್ ಮಾಡಿಸ್ಬೇಕು ಅವರು ಅದೇ ಈಗ ಬಂದಿರೋದು ಕಾರಣ ನಾವು ಹೇಳ್ತೀವಿ ನಾವು ಅದೇ ನಮ್ಗೆ ನಾವು ಈ ಸತಿ ಎಮ್ ಎಲ್ ಎ ಯೋಗೇಶ್ವರ ಬರೋದು ಯೋಗೇಶ್ವರ ಹತ್ರ ನಾವು ಅದು ಒಂದು ಇದು ಮಾಡ್ತೀವಿ ನಮಗೆ ಅದು ಇದು ಮಾಡಿಸ್ಕೊಡಿ ಗೌರ್ಮೆಂಟ್ ಜಾಬ್ಸು ಈಗ 10,000 ಜನ ಇದ್ದಾರೆ ನಮ್ಮದು ಸ್ವಿಗ್ಗಿ ಝೊಮ್ಯಾಟೊ ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಯಾರಾದರೂ ಎಲ್ಲ ಹಾಕೊಂಡು ಇದ್ದಾರೆ ಗ್ರ್ಯಾಜುಯೇಟು ಇಂಜಿನಿಯರ್ಗಳು ಅರ್ಥ ಆಯ್ತಾ ಅದು ಅದ್ ನೋಡ್ಬೇಕು ಈಗ ಜನ್ಮಗಳ ಬುದ್ಧಿ ಏನಾಗ್ಬಿಟ್ಟಿದೆ ಅಂದ್ರೆ ದುಡ್ಡು ಬರೀ ದುಡ್ಡು ಎಲ್ಲ ಕುಮಾರಸ್ವಾಮಿಗೆ ಎಲ್ಲ ಮುಸ್ಲಿಂ ಬಾಂಧವರೆಲ್ಲ ಒಂದೇ ಸೈಡ್ ಎಲೆಕ್ಷನ್ ಮಾಡಿ ಗೆಲ್ಲಿಸ್ತರು ಎಲ್ಲ ಒಂದೇ ಸೈಡ್ ಆಗಿ ಗೆಲ್ಲಿಸ್ತರು ಯಾಕೆಂದ್ರೆ ಅವ್ರ ತಂದೆ ಪಿ ಎಂ ಆಗಿದ್ರು ಇವ್ರು ಸಿ ಎಂ ಆಗಿದ್ರು ಅದಕ್ಕೋಸ್ಕರ ಇವ್ರಿಗೆ ಗೆಲ್ಲಿಸಿ ಏನು ಒಳ್ಳೇದು ಮಾಡ್ತಾರೆ ಅಂತ ಅವ್ರು ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ ಒಳ್ಳೆಯವ್ರು ಅಂತ ಹೇಳೋಕ್ಕಾಗಲ್ಲ ಈ ರಾಜಕೀಯ ಕಾರಣದಲ್ಲಿ ಸರ್ ಇಲ್ಲಿ ನಂಬಿಕೆ ಕಳ್ಕೊಂಡ್ರೆ ಅವರು ಕೈ ಜುಳಾಯಿಸ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಇದು ಮಾಡಿದ್ಕೆ ಮನ್ಸಿನ ಮೇಲಿಂದ ಹಿಡ್ಕೊಂಡ್ರು ಅಷ್ಟೇ ಯೋಗೇಶ್ವರು ಊರ್ಲಿ ಹುಟ್ಟವರ ಊರ್ಲಿ ಬೆಳೆದವರ ಒಂದು ನಂಬಿಕೆ ಐತೆ ಸರ್ ಅವ್ರದ್ದು ಏನೇನು ಸಮಸ್ಯೆ ಇತ್ತು ಅವ್ರದ್ದು ಏನೇನು ಸಮಸ್ಯೆ ಇತ್ತು ನಮಗೆ ಹೇಳಕ್ ಆಗಲ್ಲ ನಿಮ್ ಇಲ್ಲ ಇಲ್ಲ ಆಗ್ತಾ ಇರಲಿಲ್ಲ ಪಕ್ಷಕ್ಕೆ ಮುಖ್ಯ ಮನ್ಸ ಒಳ್ಳೆ ಮನ್ಸ ಯೋಗೇಶ್ವರು ಆ ತರ ಕೆಟ್ಟವ್ರು ಏನಿಲ್ಲ ಫಸ್ಟ್ ಇಂಡಿಪೆಂಡೆಂಟ್ ಗೆದ್ದಿದ್ದವರು ಗೆದ್ಬಿಟ್ಟು ಎಲ್ಲರಿಗೆ ಅನುಕೂಲ ಮಾಡಿಕೊಟ್ರು ಎಲ್ಲ ಮಾಡಿಕೊಟ್ರು ಮಾತ್ರ ಏನೇನು ಮಾಡಿದ್ರು ಅವ್ರು ಕೈಯಿಂದ ಮಾಡಿಲ್ಲ ನಮ್ಮ ನಿಮ್ದು ದುಡ್ಡು ತಗೊಂಡೇ ಮಾಡ್ದಿರೋದು ಒಂದು ಹೆಸರು ನಿಮ್ಮದು ಅಷ್ಟೇ ಮಾತ್ರ ಈ ಸಾರಿ
ಸಿಪಿ ಯೋಗೇಶ್ವರ್. ಅವ್ರ ಅಭಿಮಾನಿಗಳು ಇದಾರಪ್ಪ, ಮುಸ್ಲಿಮ್ಸ್ ಅಲ್ಲಿ ಫುಲ್ ಅಭಿಮಾನಿಗಳು ಇದಾರೆ. ಇಲ್ಲ ಅಂತದಿಲ್ಲ, ಅವ್ರದೇ ಅಂತದ್ದು ಯೋಟ್ಗಳವೆ ಇಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಮುಸ್ಲಿಮ್ಸ್ ಅಭಿಮಾನಿ ಯೋಗೇಶ್ವರ್ ಅವರು ಆ ಸೀಟು ಸೀಟ್ಗೆ ಸೀಟ್ ಚೇಂಜ್ ಮಾಡಿದ್ರಲ್ಲ, ಅದ ಕಾರಣ ಅವರು ಲಾಸ್ಟ್ ಟೈಮ್ ಸೋಲಿರೋದು. ಈ ಸತಿ ಪಕ್ಕ 90-95% ಅವರೇ ಗೆಲ್ಲೋದು. ಅದ್ ನಾವು ಬರ್ದಿ ಕೊಟ್ಬಿಡ್ತೀವಿ ಮುಸ್ಲಿಮ್ಸ್ ಕಡೆಯಿಂದ. ಅದು ಸ್ವಲ್ಪ ನಮ್ ನಮ್ಮನಲ್ಲೇ ನೋಡಿ, ಐದ್ ಬೆಳ್ಳು ಒಂದ್ ಸಮ ಇಲ್ಲ, ಅರ್ಥ ಆಯ್ತಾ? ನಮ್ದ್ರಲ್ಲೂ ಒಂದ್ 5% 10% ಅಲ್ಲೂ ಸೇರಿರ್ತಾರೆ. ದುಡ್ಡಿನ ವಿಷಯ ಬಂದ್ಬಿಡ್ತದ ಮೇಡಮ್. ಅದಕ್ಕೆ ಇಲ್ಲಿ ಏನಂದ್ರ ಬರೀ ಬಂತಾರ ದುಡ್ಡು ಕೊಡ್ತಾರ ಅಂತ ಅದೇ ಒಂದ್ ಮಾತಾಡೋದು. ಇಲ್ಲಿ ಜಾಬ್ ಇಲ್ಲಿ ಕೂತಿರೋದು ಮನೆ ಒಳಗಡೆ ಹುಡುಗಿರ್ಗಳು ಎಷ್ಟೋ ಕೂತಿದಾರೆ, ಎಷ್ಟೋ ಸಾವಿರ ಇದಾರೆ, 20,000 30,000. ಈಗ ಹುಡುಗರುಗಳು 20,000 30,000 ಎಲ್ಲೋ ಬೆಂಗಳೂರಿಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಜೊಮ್ಯಾಟೊ ಆಮೇಲೆ ಪೋಟರು ಓಲಾ ಊಬರ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅಂತ ಅವ್ರಿಗೆ ಜಾಬ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಇನ್ನ ಗಂಟ. ಈಗ ನಮ್ಮೆಲ್ಲ ಗೆದ್ರೆ ನಾವು ಮಾಡ್ತೀವಿ. ಗಾರ್ಮೆಂಟ್ಸ್ ಏನೇನೋ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಯಾವುದು ಇಲ್ಲಿಲ್ಲ ಗಾರ್ಮೆಂಟ್ಸ್ಗೆ. ಎಷ್ಟು ಜನ ಲೂಡಿಗೆ ಹೋಗ್ತಾ ಇದ್ದಾರೆ ಲೇಡೀಸ್ ಜೆಂಟ್ಸ್ಗಳು. ಈಗ ನಮಗೆ ಯೋಗೇಶ್ಗಳು ಎಷ್ಟೆಷ್ಟು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತು. ಅವ್ರ ಬಿಟ್ಟು ಯಾರಿಗೂ ಔಟ್ ಹಾಕಲ್ಲ ಬಿಡಿ. ಸುಮ್ಮನೆ ನಿಖಿಲ್ ಅವರು ಒಳ್ಳೆಯವರು, ನಿಖಿಲ್ ಚಾನ್ಸ್ ಕೊಟ್ರು ಯೋಗೇಶ್ವರ ಬಡಿತಾರೆ ಗ್ಯಾರಂಟಿ, 100%-100% ಗ್ಯಾರಂಟಿ ಇಟ್ಕೊಂಡು. ಅಪ್ಪನ ಮಾಡಲ್ಲ ಕೆಲಸ, ಅವನೇನ್ ಮಾಡ್ತಾನೆ ಮಗ? ಅವನ ಅಪ್ಪನ ಕೆಲಸ ಮಾಡಲ್ಲ ಮುಖ್ಯಮಂತ್ರಿ ಆಗಿ, ಇಲ್ಲ ಅವ್ರ ಅಪ್ಪನು ಕೆಲಸ ಮಾಡಲ್ಲ ಮುಖ್ಯಮಂತ್ರಿ ಆಗಿ, ಅವನೇನ್ ಮಾಡ್ತಾನೆ ಮಗ ಕೆಲಸ? ಇಲ್ಲ ಮೇಡಮ್, ಬರೀ ಅವ್ರ ಮನೆಯವರೇ ನಿಂತ್ಕೋಬೇಕು, ಬ್ಯಾರವ್ರಿಲ್ಲ, ಬರೀ ಅವ್ರವ್ರೇ ನಿಂತ್ಕೋಬೇಕು. ಮಗ ಸೊಸೆ ಮೊಮ್ಮಗ ಇವ್ರೇ ನಿಂತ್ಕೋಬೇಕು, ಬ್ಯಾರವ್ರಿಗೆ ರಾಜಕೀಯ ಬೇಡ. ಇವ್ರಿಗೆ ದುಡ್ಡು ಮಾಡ್ಬೇಕು ಇವ್ರೇನೆ. ಅವ್ರಿಗೆ ಯಾರು ಕೊಡಲ್ಲ ದುಡ್ಡು. ಮೊನ್ನೆ ಏನ್ ಹೇಳಿದಾರೆ ಗೊತ್ತಾ ಮೀಡಿಯಾದಲ್ಲಿ, 1,000 ಓಟೆ ಬೇಡ, ನನ್ಗೆ 1,000 ಓಟೆ ಹಾಕಿಲ್ಲ. ಹೆಂಗ್ ಬಂದ್ಬಿಟ್ರು, ಹೆಂಗ್ ಬಂದ್ಬಿಟ್ರು ಇವರು? 1,000 ಓಟ್ ಇಲ್ದ 1,000 ಓಟ್ ಇದ್ರೇನೆ ಬರೋದು ಎಲ್ಲ ರಾಜಕೀಯನೂ. ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಜೆಡಿಎಸ್ ಯಾರು ಇರ್ಲಿ, 1,000 ಬೇಕೇ ಬೇಕಲ್ಲಿ. 1,000 ಓಟ್ ಇಲ್ಲ ಅಂದ್ರೆ ಯಾರು ಬರುವುದಿಲ್ಲ. ಮೀಡಿಯಾದಲ್ಲಿ ಹೇಳಿದ್ರೆ ನಮ್ಗೆ 1,000 ಓಟೇ ಬೇಡ, 1,000 ಓಟೇ ಹಾಕಿಲ್ಲ. ಹೆಂಗ್ ಬಂದ್ಬಿಟ್ಟ ಇವನು ಮುಖ್ಯಮಂತ್ರಿ? ಹೆಂಗ್ ಅಂತ ಇವನು ನಿಜವಾಗ್ಲೂ ಪಕ್ಷಪಾತ ಮಾಡ್ತಿರೋದು ಬಿಜೆಪಿ ಅವರು ಅಂತ ಕುಮಾರಸ್ವಾಮಿ ಪಾರ್ಟಿ ಹೇಳಿರೋದು, ಜೆಡಿಎಸ್ ಪಾರ್ಟಿ ಅವ್ರು ಹೇಳಿರೋದು. ಮೀಡಿಯಾ ನೋಡಿ ಚೆಕ್ ಮಾಡಿ ನೀವು, ಹೋಗಿ ಮೀಡಿಯಾ ಚೆಕ್ ಮಾಡಿ ನೀವು ಯಾರು ಹೇಳಿದಾರೆ ಅಂತ ಗೊತ್ತಾಯ್ತದೆ ನಿಮ್ಗೆನೆ.